ಪ್ರಯೋಗ ಕೇಂದ್ರಾಭಿಮುಖ ಬಲ ವಿಷಯ ಶಕ್ತಿ ಬಲ ಮತ್ತು ಚಲನೆ ಈ ಪ್ರಯೋಗದಲ್ಲಿ ನಾವು ಕೇಂದ್ರಾಭಿಮುಖ ಬಲದ ಪ್ರದರ್ಶನವನ್ನು ನೋಡುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಒಂದು ರಬ್ಬರ್ ಸುಮಾರು ಹತ್ತು ಸೆಂಟಿಮೀಟರ್ ಉದ್ದದ ದಾರದ ತುಂಡು ಮತ್ತು ಒಂದು ಬಲೂನ್ ಈ ಪ್ರಯೋಗದಲ್ಲಿ ನಾವು ಬಲೂನ್ ಅನ್ನು ಬಳಸುತ್ತಿದ್ದೇವೆ ಇದರಿಂದ ರಬ್ಬರ್ನ ಚಲನೆಯನ್ನು ಕಣ್ಣಿನಿಂದ ನೀವು ಸುಲಭವಾಗಿ ಗಮನಿಸಬಹುದು ಪ್ರಯೋಗ ಮಾಡುವ ವಿಧಾನ ಮೊದಲಿಗೆ ರಬ್ಬರನ್ನು ಬಲೂನ್ ಒಳಗೆ ಇರಿಸಿ ಮತ್ತು ಬಲೂನನ್ನು ಹತ್ತು ಸೆಂಟಿಮೀಟರ್ ಉದ್ದದ ದಾರಕ್ಕೆ ಕಟ್ಟಿಕೊಳ್ಳಿ ರಬ್ಬರನ್ನು ನಿಮ್ಮ ತಲೆಯ ಸುತ್ತಲೂ ತಿರುಗಿಸಿ ಈಗ ದಾರವನ್ನು ಇದ್ದಕ್ಕಿದ್ದಂತೆ ಬಿಡಿ ರಬ್ಬರ್ ವೃತ್ತಾಕಾರದ ಪಥದಲ್ಲಿ ಚಲಿಸುವ ಬದಲು ಕೈಬಿಟ್ಟ ಬಿಂದುವಿನಿಂದ ಸರಳ ರೇಖೆಯಲ್ಲಿ ಚಲಿಸುವುದನ್ನು ನೀವು ಇಲ್ಲಿ ಗಮನಿಸಬಹುದು ಎಚ್ಚರಿಕೆ ಈ ಪ್ರಯೋಗವನ್ನು ಮಾಡುವಾಗ ಯಾರೂ ನಿಮ್ಮ ಹತ್ತಿರದಲ್ಲಿಲ್ಲ ಎಂದು ನೀವು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಸುತ್ತುತ್ತಿರುವ ರಬ್ಬರನ್ನು ಬಿಟ್ಟಾಗ ಅದು ಯಾರಿಗಾದರೂ ತಗುಲಿ ಗಾಯವಾಗಬಹುದು ಪರಿಕಲ್ಪನೆ ವೃತ್ತಾಕಾರದ ಹಾದಿಯಲ್ಲಿ ಚಲಿಸುವ ರಬ್ಬರ್ ಇದ್ದಕ್ಕಿದ್ದಂತೆ ಬಿಡುಗಡೆಯಾದಾಗ ಅದು ನೇರ ಹಾದಿಯಲ್ಲಿ ಹಾರಿ ಹೋಗುತ್ತದೆ ಹೊರತು ವೃತ್ತಾಕಾರದ ಹಾದಿಯಲ್ಲ ಅಂದರೆ ರಬ್ಬರ್ ನೇರ ಸಾಲಿನಲ್ಲಿ ಚಲಿಸುವಂತೆ ಮಾಡುವ ಬಲವು ಒಂದು ಅದರ ಮೇಲೆ ಕಾರ್ಯನಿರ್ವಹಿಸುತ್ತಿತ್ತು ಎಂದು ಇದು ತೋರಿಸುತ್ತದೆ ಆದರೆ ರಬ್ಬರ್ ಬಿಡುಗಡೆಯಾಗುವ ಮೊದಲು ವೃತ್ತಾಕಾರದ ಹಾದಿಯಲ್ಲಿ ಚಲಿಸುತ್ತಿತ್ತು ಎಂಬ ಅಂಶವು ಅದರ ಮೇಲೆ ಮತ್ತೊಂದು ಬಲವು ಕಾರ್ಯನಿರ್ವಹಿಸಿ ಅದನ್ನು ವೃತ್ತಾಕಾರದ ಹಾದಿಯಲ್ಲಿ ಚಲಿಸುವಂತೆ ಮಾಡಿತ್ತು ಎಂದು ಇದು ತೋರಿಸುತ್ತದೆ ವೃತ್ತಾಕಾರದ ಹಾದಿಯಲ್ಲಿ ರಬ್ಬರ್ ಚಲಿಸುವಂತೆ ಮಾಡುವ ಈ ಬಲವನ್ನು ಕೇಂದ್ರಾಭಿಮುಖ ಬಲವು ಎಂದು ಕರೆಯಲಾಗುತ್ತದೆ ಕೇಂದ್ರಾಭಿಮುಖ ಬಲವು ರಬ್ಬರ್ ಮೇಲೆ ದಾರದ ಮೂಲಕ ತಿರುಗುವಿಕೆಯ ಕೇಂದ್ರದ ಕಡೆಗೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ರಬ್ಬರ್ ಎರಡು ವಿಭಿನ್ನ ದಿಕ್ಕುಗಳಲ್ಲಿ ಕಾರ್ಯನಿರ್ವಹಿಸುವ ಬಲಗಳನ್ನು ಅನುಭವಿಸುತ್ತಿದೆ ರಬ್ಬರ್ ತಿರುಗುತ್ತಿರುವ ವೇಗವು ಅದರ ವೃತ್ತಾಕಾರದ ಹಾದಿಗೆ ಸ್ಪರ್ಶವಾಗಿ ಕಾರ್ಯನಿರ್ವಹಿಸುತ್ತದೆ ತಿರುಗುವಿಕೆಯ ಕೇಂದ್ರದ ಕಡೆಗೆ ಕಾರ್ಯನಿರ್ವಹಿಸುವ ಕೇಂದ್ರಾಭಿಮುಖ ಬಲ ಈ ಬಲವು ನಿಮ್ಮ ತೋಳಿನಿಂದ ಬರುತ್ತದೆ ಮತ್ತು ದಾರದ ಮೂಲಕ ಕಾರ್ಯನಿರ್ವಹಿಸುತ್ತದೆ ರಬ್ಬರ್ ಈ ಬಲಗಳ ಫಲಿತಾಂಶದ ದಿಕ್ಕಿನಲ್ಲಿ ಚಲಿಸುತ್ತದೆ ಇದು ವೃತ್ತಾಕಾರದ ಮಾರ್ಗವಾಗಿದೆ ನೀವು ಇದನ್ನು ಪ್ರಯತ್ನಿಸಿ ನಿಮ್ಮ ಸಹಪಾಠಿಗಳು ಆಟದ ಮೈದಾನದಲ್ಲಿ ಮೆರಿಗೋ ರೌಂಡ್ ಸವಾರಿ ಮಾಡುವಾಗ ಅವರ ಮೇಲೆ ಕೇಂದ್ರಾಭಿಮುಖ ಮತ್ತು ಕೇಂದ್ರ ತ್ಯಾಗಿ ಆಂತರಿಕ ಮತ್ತು ಬಾಹ್ಯ ನಟನೆ ಬಲಗಳನ್ನು ಅನುಭವಿಸಿದ್ದಾರೆಯೇ ಎಂದು ಅವರೊಂದಿಗೆ ನೀವು ಚರ್ಚಿಸಿ